ರಾಜಕೀಯ ಯಾವುದೇ ಮನೆತನಕ್ಕೆ ಸೀಮಿತವಲ್ಲ ಬಿಎಸ್ವೈ ಕುಟುಂಬದ ವಿರುದ್ಧ ಗುಡುಗಿದ್ರ ಸೋಮಣ್ಣ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವಿ ಸೋಮಣ್ಣ ಅವರ ನಡೆ ರಾಜ್ಯ ಬಿಜೆಪಿಯಲ್ಲಿ, ರಾಜ್ಯ ರಾಜಕೀಯದಲ್ಲಿ ಮಿಂಚಿನ ಸಂಚಲನವನ್ನು ಸೃಷ್ಟಿಸಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಡಿಸೆಂಬರ್ 6ನೇ ತಾರೀಕು ನನ್ನ ನೋವನ್ನು ಹೊರಗಾಕ್ತೀನಿ, ಡಿಸೆಂಬರ್ 6ನೇ ತಾರೀಕು ಎಲ್ಲವನ್ನ ಬಹಿರಂಗಪಡಿಸ್ತೀನಿ ಅಂತ ಹೇಳಿರುವ ಸೋಮಣ್ಣ ಡಿಸೆಂಬರ್ 6ನೇ ತಾರೀಕಿನ ಮುಹೂರ್ತದಲ್ಲಿ ಅದು ಯಾವ ಬಾಂಬನ್ನು ಸಿಡಿಸ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಎಸ್, ಆಬ್ವಿಯಸ್ಲಿ ಬಿ ಜೆ ಪಿಯಿಂದ ಸೋಮಣ್ಣ ಅವರು ಸಚಿವರಾಗಿ ಆದರು ಅನ್ನೋದು ಎಷ್ಟು ಸತ್ಯವೋ, ಬಿ ಜೆ ಪಿಗಾಗಿ ಸೋಮಣ್ಣ ಅಷ್ಟೇ ದುಡಿದಿದ್ದಾರೆ ಅನ್ನೋದು ಎರಡು ಪಟ್ಟು ದೊಡ್ಡ ಸತ್ಯ. ಗೋವಿಂದರಾಜನಗರದಲ್ಲಿ ಆರಾಮ ಕೆಲಸ ಮಾಡ್ಕೊಂಡು, ಜನಸೇವೆ ಮಾಡಿಕೊಂಡು, ಜನರೇ ಜನಾರ್ದನರು ಅಂದ್ಕೊಂಡು ರಾಜಕೀಯವಾಗಿ ಯಾವೆಲ್ಲ ರೀತಿಯಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಅದನ್ನ ಮಾಡ್ಕೊಂಡು ಸೋಮಣ್ಣ ಅವರಿದ್ದರು. ಸೋಮಣ್ಣ ಅವರು ವಿಧಾನಸಭಾ ಚುನಾವಣೆಗೆ ಮೊದಲೇ ಒಂದು ಕಾಲನ್ನು ಹೊರಗಡೆ ಇಟ್ಟು ಪಕ್ಷದಲ್ಲಿ ಅಸಮಾಧಾನ ಇದೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ರು ಅನ್ನೋ ಚರ್ಚೆಗಳು ನಡೀತಾ ಇತ್ತು. ಆದರೆ ರಾತ್ರೋರಾತ್ರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೋಮಣ್ಣ ಮನೆಗೆ ಹೋಗ್ಬಿಟ್ರು. ಆವಾಗ ಶುರುವಾಗಿ ಚರ್ಚೆ ಏನಂದರೆ, ಹಳೆ ಮೈಸೂರು ಭಾಗದ ಜವಾಬ್ದಾರಿಯನ್ನು ಸೋಮಣ್ಣ ಅವ್ರಿಗೆ ಕೊಡ್ತಾರೆ ಅಂತ. ಅರೆ ಅಸ್ಲಿ ಫ್ಯಾಕ್ಟ್ರಿ ಎಲ್ಲೂ ಹೋಗ್ಬಿಡಿ ಸೋಮಣ್ಣ, ದಯವಿಟ್ಟು ಇಲ್ಲೇ ಇರಿ ಅಂತ ಆಡಿ ಬೇಡಿ ಕಾಡಿ ಬೇಡಿ ಸೋಮಣ್ಣ ಅವ್ರನ್ನ ಉಳಿಸ್ಕೊಂಡಂಥ ಬಿ ಜೆ ಪಿ ನಾಲ್ಕು ಕಾಸಿನ ಬೆಲೆ ಕೊಡಲಿಲ್ಲ. ಅವ್ರ ಪಾಡ್ಗವ್ರು ರಿಸಲ್ಟ್ ಮಾಡ್ಕೊಳ್ಳೋರು. 66 ಇದ್ದಿದ್ದು ಬಿ ಜೆ ಪಿ 67 ಆಯ್ತಿದ್ದು. ಸೋಮಣ್ಣ ಅವ್ರು ಗೋವಿಂದರಾಜನಗರದಲ್ಲಿ ನಿಂತಿದ್ದಾರೆ. ಆದರೆ ಕರ್ಕೊಂಡೋಗಿ ಸಿದ್ದರಾಮಯ್ಯ ಅವ್ರ ವಿರುದ್ಧ ನಿಲ್ಲಿಸಿದ್ರು, ನಿಲ್ಲಿಸಲಿ ತಪ್ಪೇನಿಲ್ಲ. ಆ ಕಡೆ ಹೋಗ್ಬಿಟ್ಟು ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಅವ್ರ ವಿರುದ್ಧ ನಿಲ್ಲಿಸಿದ್ರು. ಎರಡೆರಡು ಕಡೆ ಏನು ಮಾಡೋಕ್ಕೆ ಸಾಧ್ಯ ಸ್ವಾಮಿ? ಅಟ್ ಎ ಟೈಮ್ 100 ಮೀಟ್ರ್ ಓಡು, ಅಟ್ ಎ ಟೈಮ್ ಎರಡೆರಡು ಕಡೆ 100 ಮೀಟ್ರ್ ಓಡು ಅಂದರೆ ಏನು ಮಾಡ್ತಾರೆ? 4 ವರ್ಷಗಳ ಕಾಲ ಸುದೀರ್ಘವಾಗಿ ಒಲಿಂಪಿಕ್ಸ್ನಲ್ಲಿ ಅಭ್ಯಾಸ ನಡೆಸುವಂಥ, ಒಲಿಂಪಿಕ್ಸ್ಗಾಗಿ ಅಭ್ಯಾಸ ನಡೆಸುವಂಥ ಉಸೇನ್ ಬೆಲ್ಟ್ ಕೂಡ 8-9 ಸೆಕೆಂಡ್ ಅಷ್ಟೇ ಓಡೋದು. ಅದರಲ್ಲೂ ಎಟ್ ಎ ಟೈಮ್ ಹೋಗೋಡು ಅಂದರೆ ಸೈಡ್ಗೆ ಹೋಗಿ ಕೂತ್ಕೊಬಿಡ್ತಾರೆ. ಹೋಗಿ ಎಲ್ಲಿಂದ ಆಯ್ತವೇನು? ಸೋಮಣ್ಣ ಅವರು ಶಕ್ತಿ ಮೀರಿ, ಯುಕ್ತಿ ಮೀರಿ, ಸಾಮರ್ಥ್ಯವನ್ನು ಮೀರಿ ತಮ್ಮ ವರ್ಚಸ್ಸಿಗೆ ಅನುಗುಣವಾಗಿ ಎರಡೆರಡು ಕಡೆ ಸ್ಪರ್ಧಿಸಿದ್ರು. ಆಗ ಜೊತೆಯಲ್ಲಿ ಇದ್ದಂಥ ಬಿ ಜೆ ಪಿ ನಾಯಕರ ಯಾರು ಕೂಡ ಸೋಮಣ್ಣ ಅವ್ರ ಸೋತ ಮೇಲೆ ಜೊತೆಗಿಲ್ಲ. ಸೋಮಣ್ಣ ಅವ್ರಿಗೂ ಬೇಸರ ಆಗಿದೆ, ಸೋಮಣ್ಣ ಅವ್ರಿಗೂ ನೋವಿದೆ, ಸೋಮಣ್ಣ ಅವರು ಕಾರಣಗಳ ಕೊಡೋಕ್ಕೆ 1000 ಕಾರಣಗಳಿವೆ ಪಕ್ಷದ ವಿರುದ್ಧ. ಇದೀಗ ಸೋಮಣ್ಣ ಸಿಡಿದಿದ್ದಾರೆ. ಡಿಸೆಂಬರ್ 6ನೇ ತಾರೀಕು ಎಲ್ಲಕ್ಕೂ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿರುವಂಥ ಸೋಮಣ್ಣ ರಾಜಕೀಯ ಕೇವಲ ಯಾವುದೋ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಬಾರದು, ನಾನು ಇದನ್ನು ಖಂಡಿಸುತ್ತೇನೆ ಅನ್ನುವ ಮೂಲಕ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರುವುದಕ್ಕೆ BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರು ರಾಜ್ಯ ಅಧ್ಯಕ್ಷರಾಗಿರೋದಕ್ಕೆ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಪಕ್ಷನ, ನನಗೊಂದು ಅವಕಾಶ ಕೊಡಿ, 100 ದಿನದಲ್ಲಿ ನಾನು ಮಾಡಿ ತೋರಿಸ್ತೀನಿ ಅಂತ ಕೇಳ್ಕೊಂಡ್ರು. ಆದರೆ ಅವಕಾಶ ಸಿಗಲಿಲ್ಲ. ಇಂಥ ಸಂದರ್ಭದಲ್ಲಿ ಸೋಮಣ್ಣಗೂ ಕೂಡ ಸಾಕಷ್ಟು ಬೇಸರ ಆಗಿದೆ. ಸೋಮಣ್ಣ ಅವರು ಕೂಡ ಡಿಸೆಂಬರ್ 6ನೇ ತಾರೀಕು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. BSY ಕುಟುಂಬದ ವಿರುದ್ಧ ಸೋಮಣ್ಣ ಬಹಿರಂಗವಾಗಿ ಗುಡುಗಿದ್ದಾರೆ. ಹೀಗಾಗಿ ಅವರ ಆರೋಪಗಳು ಅಥವಾ ಅವರ ಫೈರಿಂಗ್ ಹೇಗಿರುತ್ತೆ ಏನು, ಸಿದ್ಧಗಂಗಾ ಮಠದಲ್ಲಿ ತಮ್ಮ ಅತಿ ದೊಡ್ಡ ಶಕ್ತಿ ಪ್ರದರ್ಶನವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ. ವೀಕ್ಷಕರೇ, ಸೋಮಣ್ಣ ಅವ್ರ ನಿರ್ಧಾರ ಏನಾಗುತ್ತೆ? ಇಷ್ಟೆಲ್ಲ ಆದಮೇಲೆ ಪಾರ್ಟಿಲಿರೋಕ್ಕೆ ಸಾಧ್ಯ ಇಲ್ಲ. ನನಗೆ ಹಂಗೆ ಅನ್ನಿಸ್ತಾ ಇದೆ. ನಿಮಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.